ಅದು ಅಪ್ಪು ಸರ್ ಜೊತೆ ಸಿನಿಮಾ ಮಾಡಬೇಕು ಅನ್ನೋ ಕನಸು, ಅದು ಸಕ್ಸಸ್ ಆಗಲಿ ಅಂತ ಅವ್ರು ನಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಅವ್ರು ನೆನಪಲ್ಲಿ ಮಾಡಿರೋದು. ಅವ್ರು ತುಂಬ ಪ್ರೀತಿ ಇದೆ, ಅದ್ರಲ್ಲಿ ಹೇಳೋಕ್ಕಾಗಲ್ಲ. ಬಟ್ ನನ್ನಷ್ಟು ಇನ್ನೂ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಅವ್ರಿಗಿದ್ದಾರೆ ಸರ್. ಆಫರು ಈ 22ನ್ಗೆ 1 ಇಯರ್ ಕಂಪ್ಲೀಟ್ ಆಗ್ತದೆ, ಆ 1 ಇಯರ್ ಕಂಪ್ಲೀಟ್ ಆಗ್ತಿರೋದಕ್ಕೋಸ್ಕರ 22nd, 23rd, 24th ಬೆಳಗ್ಗೆ 11 AM to 10 PM ವರೆಗೂ ಬೈ ಎನಿ 2 ಬಿರಿಯಾನಿ 1 ಚಿಕನ್ ಬಿರಿಯಾನಿ ಫ್ರೀ ಇದೆ. 3 ಡೇಸ್ 22nd, 23rd, 24th ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ವಿ ಅಂತ ಹೇಳಿದ್ರೆ, ಗಂಧದ ಗುಡಿ ಬಿರಿಯಾನಿ ಅಂತ ಒಂದು ಹೋಟೆಲ್ಗೆ ಬಂದಿದ್ವಿ. ಸೊ ಆಂಬಿಯನ್ಸ್ ನೋಡೋಕ್ಕೆ ಸೂಪರ್ ಆಗಿದೆ ಅಂತಲೇ ಹೇಳಬೇಕು. ಸೊ ಅಪ್ಪು ಅಭಿಮಾನಿ ಆಗಿದ್ರೆ ಖಂಡಿತ ನಿಮಗಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇವಾಗ ಆಫರ್ ಕೊಡ್ತಾ ಇದ್ದಾರೆ ಗೈಸ್. ಸೊ ಆಫರ್ ಏನಂತ ಹೇಳಿದ್ರೆ, February 22nd, 23rd, 24th ನೀವು ಯಾವುದೇ ಬಿರಿಯಾನಿ ತೊಗೊಂಡ್ರು ಒಂದು ಬಿರಿಯಾನಿ ಫ್ರೀ, ಹಾಗಾದರೆ ಬೈ ಟು ಗೆಟ್ ಒನ್ ಬಿರಿಯಾನಿ ಫ್ರೀ. 2 ಚಿಕನ್ ಬಿರಿಯಾನಿ ತೊಗೊಂಡ್ರೆ 1 ಚಿಕನ್ ಬಿರಿಯಾನಿ ಫ್ರೀ, 2 ಮಟನ್ ಬಿರಿಯಾನಿ ತೊಗೊಂಡ್ರೆ 1 ಚಿಕನ್ ಬಿರಿಯಾನಿ ಫ್ರೀ. 22nd, 23rd, 24th ಮಿಸ್ ಮಾಡದೆ ಟ್ರೈ ಮಾಡಿ. ಮತ್ತು ನೀವು ಇನ್ ಕೇಸ್ ಅಪ್ಪು ಸರ್ ಫ್ಯಾನ್ ಆಗಿದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಅಪ್ಪು ಸರ್ ಅಂತ ಅಂದ್ಬಿಟ್ಟು ಹಾರ್ಟ್ ಹಾಕ್ಬಿಡಿ. ಸೊ ಆಫರ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಇಲ್ಲಿ ಜಾಸ್ತಿ ಐಟಮ್ಸ್ ಇದೆ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಐಟಮ್ಸು, ಮಟನ್ ಐಟಮ್ಸ್ ಅಂತ ಬೇಜಾನ್ ಸ್ಟಾಟಸ್ ಇದೆ, ಅದನ್ನು ಕೂಡ ಟ್ರೈ ಮಾಡೋಣ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ, ಸಹಕಾರ್ ನಗರ್ ಗೈಸ್. ಸೊ ಸಹಕಾರ್ ನಗರ್ ಗೊತ್ತಿರೋದ್ರೆ ನಿಮಗೆ ಬಾಟಾ ಶೋರೂಮ್ ಪಕ್ಕದಲ್ಲೇ ಇದು ಲೊಕೇಟ್ ಆಗಿರೋದು. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕ್ತಿದ್ದೀನಿ, ಚೆಕ್ಔಟ್ ಮಾಡಿ. ಈಗ ಬಿಸಿ ಬಿಸಿ ಬಿರಿಯಾನಿಸ್ ಎಲ್ಲ ಬ್ಯಾಟಿಂಗ್ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಸರ್, ಯಾವಾಗ ಶುರು ಆಗಿದೆ ಸರ್? ಸರ್, ಈ 22nd 1 ಇಯರ್ ಕಂಪ್ಲೀಟ್ ಆಗುತ್ತೆ. ನಮ್ಮದು ಅಪ್ಪು ಸರ್ ಜೊತೆ ಸಿನಿಮಾ ಮಾಡಬೇಕು ಅನ್ನೋ ಕನಸು, ಅದು ಸಕ್ಸಸ್ ಆಗಲಿ ಅಂತ ಅವ್ರು ನಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಅವ್ರು ನೆನಪಲ್ಲಿ ಮಾಡಿರೋದು. ಅವ್ರು ತುಂಬ ಪ್ರೀತಿ ಇದೆ, ಅದ್ರಲ್ಲಿ ಹೇಳೋಕ್ಕಾಗಲ್ಲ. ಬಟ್ ನನ್ನಷ್ಟು ಇನ್ನೂ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳು ಅವ್ರಿಗಿದ್ದಾರೆ. ಹೋಟ್ಲ್ ಹೆಸರು ನೋಡಿದ್ರೆ ಗೊತ್ತಾಗುತ್ತಲ್ಲ, ಹೋಟ್ಲು ಮಾಡೋದು ನಾರ್ಮಲ್ ಹೋಟ್ಲು ಮಾಡ್ಬೋದಾಗಿತ್ತು, ಬಟ್ ಅವ್ರೆಸರಲ್ಲೇ ಮಾಡಬೇಕು, ಅವ್ರ ಇದರಲ್ಲೇ ಮಾಡಬೇಕು ಅಂತ. ಸರ್, ಆಫರು ಈ 22nd 1 ಇಯರ್ ಕಂಪ್ಲೀಟ್ ಆಗ್ತದೆ, ಆ 1 ಇಯರ್ ಕಂಪ್ಲೀಟ್ ಆಗ್ತಿರೋದಕ್ಕೋಸ್ಕರ 22nd, 23rd, 24th ಬೆಳಗ್ಗೆ 11 AM to 10 PM ವರೆಗೂ ಬೈ ಎನಿ 2 ಬಿರಿಯಾನಿ 1 ಚಿಕನ್ ಬಿರಿಯಾನಿ ಫ್ರೀ ಇದೆ. 22nd, 23rd, 24th ಸರ್, ನಮ್ಮ ಹತ್ರ ಅರ್ಲಿ ಮಾರ್ನಿಂಗ್ 4 o'clock ಲೆಗ್ಸೂಪು, ಇಡ್ಲಿ, ದೋಸೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಚಾಪ್ಸು, ಚಿಕನ್ ಚಾಪ್ಸು, ಚಿಕನ್ ಪೆಪ್ಪರ್ ಡ್ರೈ, ಕಬಾಬು, ಲಾಲಿಪಪ್ಪು, ವಿಂಗ್ಸ್, ಇದಿಷ್ಟು ರೆಡಿ ಇರುತ್ತೆ. ರೆಡಿ ಇರುತ್ತೆ, 4 ಗಂಟೆಗೆ ರೆಡಿ ಇರುತ್ತೆ. ಸರ್, ಇದು ಬೇರೆಯವ್ರ ಥರ ವೀಕ್ ಡೇಸ್ ವೀಕೆಂಡ್ಸ್ ಅಂತಿಲ್ಲ, ಮಂಡೇ ಒಂದಿನ ಮಾರ್ನಿಂಗ್ ಬಿಟ್ಟು ಇನ್ನು ಎಲ್ಲ ದಿನ ಬೆಳಗ್ಗೆ 4 ಗಂಟೆಗೆ ರೆಡಿ ಇರುತ್ತೆ. ಅದು ವುಡ್ ಫೈರ್ ಕುಕಿಂಗ್. ವೀಕ್ಲಿ 5 ಡೇಸ್ ಬರೋ ಕಸ್ಟಮರ್ಸ್ ಇದಾರೆ ನಮಗೆ ರೆಗ್ಯುಲರ್. ಕಂಪ್ನಿ ಕೆಲಸ ಮುಗಿಸ್ಕೊಂತಾರೆ, ಡೈರೆಕ್ಟಾಗಿ ಬರ್ತಾರೆ, ಅವ್ರು ಬಂದು ಹೇಳ್ತಾರೆ ಸರ್ ಇಲ್ಲಿ ತಿನ್ಕೊಂಡು ಹೋಗಿ ನಾವು ಮಲ್ಕೊಂಬಿಟ್ರೆ ನಮಗೆ ನಿಮ್ಮದಿ ಸರ್ ಹೊಟ್ಟೆ ಗ್ಯಾಸ್ ಬರಲ್ಲ, ಏನಾಗಲ್ಲ, ಏನಿಲ್ಲ, ನಮಗೇನೋ ತಿಂದು 2 hoursಲ್ಲಿ ಡೈಜೆಸ್ಟ್ ಆಗಬೇಕು ಮೀನ್, ಅವಾಗ ನಮ್ಮ ಫುಡ್ ಚೆನ್ನಾಗಿದೆ ಅಂತ. ಸರ್, ಅಡ್ರೆಸ್ಸು ಈಗ ಏರ್ಪೋರ್ಟಲ್ಲಿ ಬರುವಾಗ ಕೆಳಗಡೆ ಫ್ಲೈಓವರಿಂದ ಡೌನ್ಲೋಡ್ ಬರ್ತಾ ಇದ್ರೆ ಕೊಡಗೇಲಿಂದ ಬಂದ್ಮೇಲೆ ಸರ್ವಿಸ್ ರೋಡಲ್ಲಿ ಹೋಗ್ತಾರೆ, ಪಿಲ್ಲರ್ ನಂಬರ್ 96 ಆಪೋಸಿಟ್ ಬಾಟಾ ಶೋರೂಮ್ ಪಕ್ಕದಲ್ಲಿ ಏರ್ಪೋರ್ಟ್ ಸಾಕಾನಗರ್. ಸೂಪರ್ ಸರ್, ಇದೇ ತರ ನೀವು ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಅಂತ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಎಲ್ಲರೂ ಹೇಳ್ತಿದ್ರು ಚೆನ್ನಾಗಿದೆ ಅಂದ್ಬಿಟ್ಟು, ಅದಕ್ಕೆ ಇವತ್ತೇ ಫಸ್ಟ್ ಬಂದಿದ್ದು ಟೇಸ್ಟ್ ನೋಡೋಣ ಅಂತ. ಚೆನ್ನಾಗಿದೆ, ಕ್ವಾಂಟಿಟಿನೂ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. 2 weeks ಬರ್ತೇವೆ, ಇಲ್ಲೇ ಪಕ್ಕದಲ್ಲ ಕೆಲಸ ಮಾಡ್ತಾ ಇರೋದು. ಸೊ ಫುಡ್ ಟೇಸ್ಟ್ ಎಲ್ಲ ಸಖತ್ತಾಗಿದೆ ಅಂದರೆ, ಎಲ್ಲ ಟ್ರೈ ಮಾಡಿದ್ದೀವಿ ಇಲ್ಲಿ. ಇವತ್ತು ಗುಂಟೂರು ಚಿಕನ್ ಮತ್ತು ಬಿರಿಯಾನಿ ತಗೊಂಡಿದ್ದೀವಿ, ಚಿಕನ್ ಬಿರಿಯಾನಿ ಚೆನ್ನಾಗಿದೆ. 2 weeks ಒನ್ಸ್ ಇಲ್ಲಿ ಬರ್ತೀವಿ, ಚೆನ್ನಾಗಿದೆ ಟೇಸ್ಟ್ ಎಲ್ಲ, ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಕಬಾಬ್ ಜಾಸ್ತಿ ಚೆನ್ನಾಗಿರುತ್ತೆ ಇಲ್ಲಿ, ಕಬಾಬು ಮತ್ತು ಚಿಕನ್ ಬಿರಿಯಾನಿ ಎಲ್ಲ ಚೆನ್ನಾಗಿದೆ. ಹಾಂ, ಆ್ಯಂಬಿಯನ್ಸ್ ಚೆನ್ನಾಗಿದೆ, ಒಂಥರ ಫಾರೆಸ್ಟ್ರಿ ಆ್ಯಂಬಿಯನ್ಸು, ತುಂಬ ಕೂಲಾಗಿ ಒಂಥರ ಚೆನ್ನಾಗಿದೆ. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಗುಂಟೂರು ಚಿಕನ್ ಟ್ರೈ ಮಾಡಿದೆ, ಅದು ಚೆನ್ನಾಗಿದೆ. ಚಿಕನ್ ಲಾಲಿಪಾಪ್ ಅದೂ ತುಂಬ ಚೆನ್ನಾಗಿದೆ. ಸೊ ಗೈಸ್, ಇವಾಗ ಅವ್ರ ಹತ್ರ ಫಾಸ್ಟ್ ಮೂವಿಂಗ್ ಡಿಶಸ್ ಎಲ್ಲ ತರಿಸ್ಬಿಟ್ಟಿದ್ವಿ. ಆ್ಯಕ್ಚುಲಿ ಹೋಗಿದ್ರೆ ಕ್ವಾಂಟಿಟಿ ಬಂದ್ಬಿಟ್ಟು ಕಡಿಮೆ ತರಿಸಿದ್ವಿ, ಬಿಕಾಸ್ ಎಲ್ಲರೂ ಟ್ರೈ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಒಂದು 2-3 pieces ತರಿಸಿದ್ವಿ. ಸೊ ಒಂಥರ ಕಲರ್ಫುಲ್ ಅಂತಲೇ ಹೇಳ್ಬೋದು. ಸೊ ಬೇಜಾನ್ ಪೀಸಸ್ ನಮ್ಮ ಹತ್ರ ಇದೆ. ಸೊ ನಮ್ಮ ಹತ್ರ ಚಿಕನ್ಸ್ ಅಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ, ಚಿಕನ್ ಫ್ರೈ, ಗುಂಡು ಚಿಕನು, ಚಿಲ್ಲಿ ಚಿಕನು, ಚಿಕನ್ ಪೆಪ್ಪರ್ ಡ್ರೈ, ಪೆರಿ ಪೆರಿ ವಿಂಗ್ಸು, ಚಿಕನ್ ಕಬಾಬು, ಮಟನ್ ಅಲ್ಲಿ ನೋಡೋಕೋದ್ರೆ ಮಟನ್ ಪೆಪ್ಪರ್ ಡ್ರೈ, ಮಟನ್ ಬೋಟಿ, ಮಟನ್ ಫ್ರೈ ಇದೆ. ಇನ್ನು ಬಿರಿಯಾನಿ ಬರಬೇಕು ಅಂತಂದರೆ ಚಿಕನ್ ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ, ಮತ್ತು ವೆಜಿಟೇರಿಯನಲ್ಲಿ ಗೀ ರೈಸು ಕೂಡ ಇದೆ ಗೈಸ್. ಆ್ಯಕ್ಚುಲಿ ನೋಡೋಕೋರೆ ಬೆಳಗ್ಗೆ ಬೆಳಗ್ಗೆ ಕಾಲು ಸೂಪ್, ನಿಮಗೆ 4 AM ನೋಡೋಕೋರೆ ಕಾಲು ಸೂಪು, ಇಡ್ಲಿ, ತಟ್ಟೆ, ಇಡ್ಲಿ ಎಲ್ಲ ಸಿಗತ್ತಂತೆ. ನಾವು ಬಂದ್ಬಿಟ್ಟು ಲಂಚ್ಗೆ ಬಂದಿದ್ದೀವಿ. ಸೊ ಲಂಚಲ್ಲಿ ತುಂಬ ಜನ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಅಂದ್ಬಂದಿದ್ದೀವಿ. ಸೊ ಮುದ್ದೆ ಇದೆ, ಸೊ ಪ್ರತಿಯೊಂದು ಸ್ಟಾಟಸ್ಸು ನಮ್ಮ ಮುಂದೆ ಇದೆ. ಫಸ್ಟು ನನ್ನ ಹತ್ರ ಇರೋದು ಹಾಗೆ ಆರ್ಡ್ರ್ ವೈಸೇ ಟ್ರೈ ಮಾಡ್ಬಿಡ್ತೀನಿ, ಚಿಕನ್ ಫ್ರೈ. ಸೊ ಚಿಕನ್ ಫ್ರೈ ಪೀಸಸ್ ನೋಡೋಕೋರೆ ನಿಮಗೆ ಸಾಫ್ಟಾಗಿ ಬೆಂದಿರುತ್ತೆ, ಎಷ್ಟು ಸಾಫ್ಟಾಗಿದೆ ಅಂತ ಅಂದ್ಬಿಟ್ಟು. ಜ್ಯೂಸಿ, ಅದೇ ಒಂದು ಸಪ್ರೇಟ್ ಮಸಾಲೆ ಹಾಕಿ ಮಾಡಿದ್ದಾರೆ, ಸೂಪರ್ ಅಂತಲೇ ಹೇಳ್ಬೋದು. ದೊಡ್ಡ ದೊಡ್ಡ ಪೀಸಸ್ ಎಲ್ಲ ಹಾಕಿದ, ಕರೆಕ್ಟಾಗಿ ಒಂದು ಮೀಡಿಯಮ್ ಪೀಸಸ್ ಎಲ್ಲ ಹಾಕಿದ್ದಾರೆ, ಸೂಪರ್. ಪಕ್ಕದಲ್ಲೇ ಗುಂಟೂರು ಚಿಕನ್ ಇದೆ ಸರ್, ಗುಂಟೂರು ಚಿಕನ್ನು ಬ್ರೇಕ್ ಮಾಡಿದ್ರೆ ನೋಡಿ, ರೆಡ್ಡಿಶ್ ಮೀಟು ಹಂಗೆ ಕಾಣಿಸ್ತಿದ್ಯಾ.
ಸೀರಿಯಸ್ಲಿ ವರ್ತ್ ಅಂತಲೇ ಹೇಳ್ತೀನಿ. ಬಿಕಾಸ್ ಇದನ್ನ ಈ ಗುಂಡೂರು ಚಿಕನ್ನ ತುಂಬ ಜನ ರೆಕಮೆಂಡ್ ಮಾಡಿದ್ರು, ವರ್ತ್ ಅ ಟ್ರೈ. ಬಿಕಾಸ್ ಲೈಕ್ ಅಷ್ಟೊಂದು ಖಾರ ಇಲ್ಲ, ಕರೆಕ್ಟ್ಗೆ ನಮಗೆ ಎಷ್ಟು ಒಂದು ಸ್ಪೈಸ್ ಬಚ್ಚ ಇರುತ್ತೋ ಅದೇ ಥರ ಇದೆ. ಸ್ವಲ್ಪ ಚಿಲ್ಲಿ ಚಿಕನ್ ಇದೆ, ಆ ಚಿಲ್ಲಿ ಚಿಕನ್ ಟ್ರೈ ಮಾಡೋಣ. ಈ ಚಿಲ್ಲಿ ಚಿಕನ್ ಅಂತೂ ಇಷ್ಟು ಆಹಾಹಾ, ನಿಮ್ಗೆ ಅಲ್ಲಿ ಗ್ರೇವಿ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಬ್ರೇಕ್ ಮಾಡ್ತಿದ್ದೀರಿ ನೋಡಿ, ಹಸಿ ಮೆಣಸಿನ್ಕಾಯಿ ಇದು. ಓಹೋ, ಟ್ರೈ ಮಾಡೋಣ. ಖಾರ ಹಂಗೆ ಆ್ಯಕ್ಚುಲಿ ಫುಲ್ ಆ್ಯಂಡ್ ಫುಲ್ ಆಫ್ ಖಾರ ಅಂತಲೇ ಹೇಳ್ಬೋದು. ಈ ಬಿರಿಯಾನಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ, ಸೂಪರು. ಪಕ್ಕದಲ್ಲಿ ಚಿಕನ್ ಪೆಪ್ಪರ್ ಡ್ರೈ ಇದೆ, ಇದನ್ನು ಟ್ರೈ ಮಾಡ್ಬಿಡ್ತೀನಿ. ಆ್ಯಕ್ಚುಲಿ ಒಳ್ಳೆ ಸಾಸಿ ಆಗಿದೆ ಚಿಕನ್ ಮೀಟು, ಒಳ್ಳೆ ಸಾಸಿ ಆಗಿದೆ. ಮತ್ತು ಚಿಕನ್ ಮೀಟು ಅಷ್ಟೇ ಚೆನ್ನಾಗಿ ಬಂದಿರೋದಕ್ಕೋಸ್ಕರ ಒಂದು ಒಳ್ಳೆ ಕ್ವಾಲಿಟಿ ಚಿಕನ್ ಯೂಸ್ ಮಾಡಿದ್ರೆ ಅಂತ ಅನ್ಸುತ್ತೆ. ಮತ್ತು ಇದಕ್ಕೆ ಲೈಟಾಗಿ ಕರ್ಬೇ ಸೊಪ್ಪನ್ನು ಕೂಡ ಫ್ರೈ ಮಾಡೋಕ್ಕಿದ್ದಾರೆ, ತುಂಬಾ ಸೂಪರ್ ಆಗಿದೆ. ಡ್ರೈ ಐಟಮ್ ನೋಡೋಕ್ಕೆ ನಮಗೆ ಚಿಕನ್ ಕಬಾಬ್ನ ಬ್ರೇಕ್ ಮಾಡಿದ್ರೆ ಈ ಥರ ಬ್ರೇಕ್ ಆಗುತ್ತೆ ನೋಡಿ. ವೈಟಿಷ್ ಮೀಟ್ ಒಳಗೆ ಕಾಣಿಸ್ತಿದೆಯಾ, ಹೇಳಿ ಟ್ರೈ ಮಾಡೋಣ. ಒಳಗೆ ಜ್ಯೂಸಿನೆಸ್ಸು, ಸಾಫ್ಟ್ ಮೀಟು, ಚಿಕನ್ ಕಬಾಬ್ ಕೂಡ ಫಾಸ್ಟ್ ಮೂವಿಂಗು. ಮಟನ್ ಐಟಮಲ್ಲಿ ಮಟನ್ ಬೋಟಿ ಇದೆ, ಮಟನ್ ಬೋಟಿ ನೋಡೋಕ್ಕೆ ನಿಮಗೆ ಹಂಗೆ ಒಂಥರ ಗೊಜ್ಜು ಥರ ಇರ್ತಿದ್ದು. ಸೂಪರ್ ಗೈಸ್, ಆ್ಯಕ್ಚುಲಿ ಹೇಳೋಕೆ ಮಟನ್ ಬೋಟಿ ಈ ಥರ ಮಾಡಿದ್ರೆ ನಂಗೆ ತುಂಬ ಇಷ್ಟ. ಕರೆಕ್ಟಾಗಿ ಹಂಗೆಲ್ಲ ಒಂದು ಗ್ರೇವಿ ಆಗಿರುತ್ತೆ. ನೀವು ಇನ್ ಕೇಸ್ ಇಡ್ಲಿ ದೋಸೆಗೆಲ್ಲ ಒಂದು ಒಳ್ಳೆ ಪರ್ಫೆಕ್ಟ್ ಮ್ಯಾಚ್ ಅಂತಲೇ ಹೇಳ್ಬೋದು. ಪಕ್ಕದಲ್ಲಿರುವ ಮಟನ್ ಫ್ರೈನ ಟ್ರೈ ಮಾಡೋಣ. ಈ ಪೀಸ್ನ ಬ್ರೇಕ್ ಮಾಡಿದ್ರೆ ನೋಡಿ ಏನು ಬೆಂದಿದೆ ಗೈಸ್. ಪ್ರತಿಯೊಂದು ನೋಡೋಕೆ ಆಲ್ಮೋಸ್ಟ್ ಕರೆಕ್ಟಾಗಿ ಬೇಯಿಸಿದ್ದಾರೆ, ಸೂಪರ್. ಮಟನ್ ಪೀಸಸ್ಸು ಸೂಪರ್, ಈ ಥರ ಬಂದುಬಿಟ್ರೆ ತಿಂತಾ ಇರ್ಬೋದು ಗೈಸ್, ಅಷ್ಟೇ ಸೂಪರ್ ಆಗಿರುತ್ತೆ. ಮಟನ್ ಅಲ್ಲಿ ಪೆಪ್ಪರ್ ಡ್ರೈ ಇದೆಯಲ್ಲ, ಅದನ್ನು ಕೂಡ ಟ್ರೈ ಮಾಡ್ಬಿಡ್ತೀನಿ ಹೇಗಿರುತ್ತೆ ಅಂತ. ಥರ ಒಂಥರ ಶೈನಿಂಗ್ ಹೊಡಿತಿದೆಯಲ್ಲ. ಪೆಪ್ಪರ್ ಡ್ರೈ ಐಟಮ್ ತೊಗೊಳ್ಳಿ, ತುಂಬ ಸೂಪರ್ ಆಗಿರುತ್ತೆ. ಹಂಗಾದ್ರೆ ನಿಮ್ಗೆ ಈರುಳ್ಳಿ ಕೂಡ ಫ್ರೈ ಮಾಡಿ ಹಾಕಿರ್ತಾರೆ, ಜೊತೆಗೆ ಕರ್ಬೇ ಸೊಪ್ಪು, ಎಲ್ಲ ಟುಗೆದರ್ ಆಗಿ ಒಂದು ಫ್ಯೂಷನ್ ಟೇಸ್ಟ್ ಸಿಗುತ್ತಲ್ಲ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೂಪರ್, ಚಿಕನ್ ಆಗಿರ್ಸಿರಿ, ಮಟನ್ ಆಗಿರ್ಸಿರಿ, ಎರಡು ಬೊಂಬಟ್ಟು. ಈ ಪೆರಿ ಪೆರಿ ವಿಂಗ್ಸ್ ಅಂತ ಕೊಡ್ತಾರೆ ನೋಡಿ, ಎಷ್ಟು ಪೆರಿ ಪೆರಿ ಆಗಿದೆ ನೋಡೋಕೆ. ಒಂಥರ ಫುಲ್ ಕ್ರಿಸ್ಪ್ ಆಗಿದೆ ಕಬಾಬ್ ಥರ ಇಲ್ಲ, ಫುಲ್ ಕ್ರಿಸ್ಪು, ಫುಲ್ ವಿಂಗ್ಸ್ನ ಹಾಕಿ ಹಂಗೆ ಮಾಡಿದ್ದಾರೆ. ಕೈಂಡ್ ಆಫ್ ಆ್ಯಂಡ್ ಕ್ರಿಸ್ಪಿ ಚಿಕನ್ ಅಂತ ಹೇಳ್ಬೋದು. ಅಂದರೆ ಪೆರಿ ಪೆರಿ ಪೌಡ್ರು ಮೇಲೆ ಹಾಕಿದ್ದಾರೆ, ಆ ಪೆರಿ ಪೆರಿದ ಹಾಗೆ ಒಂದು ಟೇಸ್ಟ್ ಸಿಗುತ್ತೆ, ಒಳಗೆ ಜ್ಯೂಸಿನೆಸ್ಸು ಕೂಡ ಹಾಗೇ ಇದೆ. ಪೆರಿ ಪೆರಿ ವಿಂಗ್ಸು ಮಸ್ಟ್ ಟ್ರೈ, ತುಂಬ ಸೂಪರ್ ಆಗಿದೆ. ಲೈಕ್ ಎಲ್ಲಾದರೂ ನೋಡ್ಕೊಂಡಂಥ ಗ್ರೇವಿಯಾಗಿ ಒಂದು ನಾಟಿ ಸ್ಟಾರ್ಟ್ ಮಾಡ್ಕೊಡ್ತಿದ್ದಾರೆ. ಬಟ್ ಈ ಪೆರಿ ಪೆರಿ ವಿಂಗ್ಸು ಇದಕ್ಕೆ ಒಂಥರ ಸ್ಟ್ಯಾಂಡಿಂಗ್ ಔಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಎಲ್ಲೂ ಟ್ರೈ ಮಾಡಲ್ಲ, ಮತ್ತು ಎಲ್ಲೂ ಸಿಗೋದಿಲ್ಲ ಈ ಥರ ಐಟಮ್ಗಳು. ಆ ಸ್ಪೈಸಿ ಬರ್ಡ್ಸ್ಗೆ ಒಂಥರ ಒಂದು ಫೀಲು. ಸೂಪು, ನೆಕ್ಸ್ಟು ಕಾಲು ಸೂಪ್ ಇದೆ. ಆ್ಯಕ್ಚುಲಿ ಫಸ್ಟು ಕಾಲು ಸೂಪ್ ಟ್ರೈ ಮಾಡಬೇಕಿತ್ತು, ನಾನು ಹಾಗೆ ಕಾಲು ಸೂಪ್ನ ಕೂಡ ಟ್ರೈ ಮಾಡ್ಬಿಡ್ತೀನಿ. ಬಿಸಿ ಬಿಸಿ ಕಾಲು ಸೂಪು ನೀವೇ ಟ್ರೈ ಮಾಡೋಣ. ಹಾ, ಸೂಪರ್ ಗೈಸ್. ಆ್ಯಕ್ಚುಲಿ 4 AM ಒಂದ್ಸರಿ ನಾನು ಒಂದ್ಸರಿ ಬಂದು ಬಿರಿಯಾನಿ ಟ್ರೈ ಮಾಡಬೇಕು ಅಂತ ಅನಿಸ್ತಿದೆ. ಬಿಕಾಸ್ ಈ ಥರ ಸೂಪು ಬೆಳಗ್ಗೆ ಬೆಳಗ್ಗೆ ಕುಡಿಯೋಕ್ಕಿಂತ ಸೂಪರ್ ಆಗಿರುತ್ತೆ. ಹಾ, ಈ ಲೆಗ್ಗು ಹೆಚ್ಚು ನೋಡ್ಕೊ ನೋಡಿ ಎಷ್ಟು ದೊಡ್ಡದು, ನೆಕ್ಸ್ಟ್ ಲೆವೆಲ್ ಆಗಿ ಬೆಂದೋಗಿದೆ. ಸೀರಿಯಸ್ಲಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಬಿಸಿ ಬಿಸಿ ಮುದ್ದೆನ ಹಂಗೆ ತಗೊಂಡು ಈ ಶೇರ್ವ ಜೊತೆ ಟ್ರೈ ಮಾಡೋಣ. ಗ್ರೇವಿನೂ ಕೂಡ ಬಿಸಿಯಾಗಿರುತ್ತೆ, ಸೂಪರ್, ಪರ್ಫೆಕ್ಟ್ ಆಗಿದೆ. ಆ್ಯಕ್ಚುಲಿ ಕರೆ ಗ್ರೇವಿ ಯೂಶಿ ನಾವು ಏನು ಬೇರೆ ಏನು ಆರ್ಡರ್ ಮಾಡೋದೇ ಬೇಡ, ಅದೇ ಒಂದು ಪರ್ಫೆಕ್ಟ್ ಮ್ಯಾಚ್ ಕೊಡ್ತಾ ಇದೆ. ಇನ್ ಕೇಸ್ ಇಲ್ಲ ಅಂತಂದರೆ ಮಟನ್ ಫ್ರೈ ಗ್ರೇವಿ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಬಿಸಿ ಬಿಸಿ ಗೀ ರೈಸ್ ಇದೆ, ಗೀ ರೈಸ್ನ ಟ್ರೈ ಮಾಡೋಣ. ಒಂದು ವೆಜಿಟೇರಿಯನ್ಗೆ ಒಂದು ಒಳ್ಳೆ ರೈಸ್ ಅಂತಲೇ ಹೇಳ್ಬೋದು ಅನಿಸುತ್ತೆ. ಸೂಪರ್, ಕಣ್ಣಲ್ಲಿ ನೀರು ಅಂತಲೇ ಹೇಳ್ಬೋದು. ಬಿಕಾಸ್ ಬಿಸಿ ಬಿಸಿಯಾಗಿ ಆ್ಯಕ್ಚುಲಿ ಕೊರೆ ಗೀ ರೈಸ್ ಬಂದ್ಬಿಟ್ಟು ಇತರ ಕಾಂಬಿನೇಷನ್ ಲೈಕ್ ಚಿಲ್ಲಿ ಚಿಕನ್ನು ಅದಕ್ಕೆಲ್ಲ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೂಪರ್, ಪಕ್ಕದಲ್ಲಿರುವ ಚಿಕನ್ ಬಿರಿಯಾನಿಗೆ, ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ 4 AM ಕೂಡ ಸಿಗುತ್ತೆ. ಬಟ್ ಇಲ್ಲಿ ನಾವು ಬಂದಿರೋದು ಲಂಚ್ಗೆ. ಈ ಬೈ ಟು ಗೆಟ್ ಒನ್ ಚಿಕನ್ ಬಿರಿಯಾನಿ 4 AM ಇರಲ್ಲ, ಆಫ್ಟರ್ನೂನ್ 12 o'clockಿಂದ ರಾತ್ರಿ 10 o'clock ತನಕ ನಿಮಗೆ ಬೈ ಟು ಗೆಟ್ ಒನ್ ಚಿಕನ್ ಬಿರಿಯಾನಿ. ಯಾವುದೇ ಬಿರಿಯಾನಿ ತೊಗೊಂಡ್ರು, 2 ಮಟನ್ ಬಿರಿಯಾನಿ ತೊಗೊಂಡ್ರೆ 1 ಚಿಕನ್ ಬಿರಿಯಾನಿ ಫ್ರೀ, 2 ಚಿಕನ್ ಬಿರಿಯಾನಿ ತೊಗೊಂಡ್ರೆ 1 ಚಿಕನ್ ಬಿರಿಯಾನಿ ಫ್ರೀ. ಸೊ ಇದನ್ನ ಹಂಗೆ ಟೇಸ್ಟ್ ಮಾಡ್ತೀನಿ. ಒಳ್ಳೆ ಬಿರಿಯಾನಿ ಗೈಸ್, ಆ್ಯಕ್ಚುಲಿ ಕೊರೆ ಪರ್ಫೆಕ್ಟ್ ಚಿಕನ್ ಪೀಸಸ್ ಎಲ್ಲ ಇಳ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಕೊರೆ ಜೀರಾ ಸಾಂಬಾರ್ ರೈಸು, ಬುಲೆಟ್ ರೈಸು, ಎರಡು ರೈಸ್ ಯೂಸ್ ಮಾಡ್ತಾರಂತೆ. ತುಂಬಾ ಸೂಪರ್ ಆಗಿದೆ. ಪೀಸಸ್ ನೋಡ್ತೀರಾ, ಪೀಸಸ್ ಅಷ್ಟೇ ಸಾಫ್ಟ್ ಆಗಿದೆ. ಈ ಥರ ಕೊಟ್ಬಿಟ್ರೆ ಇಂಥ ಇರ್ಬೋದು ಗೈಸ್. ಸೀರಿಯಸ್ಲಿ ಪಕ್ಕದಲ್ಲಿ ಮಟನ್ ಬಿರಿಯಾನಿ, ಮಟನ್ ಬಿರಿಯಾನಿಗೆ ನಾನು ಅವಾಗಲೇ ವೇಟ್ ಮಾಡ್ತಾ ಇರೋದು. ರೈಸ್ ನಂಗೆ ಟೇಸ್ಟ್ ಮಾಡ್ತೀನಿ, ಮಟನ್ ಬಿರಿಯಾನಿ ರೈಸು. ಇನ್ನೇನು ಬೇಕಡಿ, ಪಕ್ಕ ಸೂಪರ್ ಆಗಿದೆ. ಮಟನ್ ಬಿರಿಯಾನಿ ಇರೋ ಪೀಸಸ್ಸು, ಅದು ರೈಸಸ್ನ ಕರೆಕ್ಟಾಗಿ ರೆಂಡರ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೇ ಈ ಪೀಸಸ್ನ ಕೂಡ ಬ್ರೇಕ್ ಮಾಡಿದ್ರೆ ಸಾಕಾದಾಗ ಬ್ರೇಕ್ ಆಗುತ್ತೆ ಗೈಸ್. ಹಾ, ಪ್ಲೇಡ್ ಮೀಟ್ ಅಂತಲೇ ಹೇಳ್ತೀನಿ. ಸೀರಿಯಸ್ಲಿ ಮಟನ್ ಬಿರಿಯಾನಿ ಇರೋ ಪೀಸಸ್ಸು, ಆ್ಯಕ್ಚುಲಿ ಮಟನ್ ಫ್ಲೇವರ್ ಇದ್ಬಿಟ್ರೆ ಆ ಬಿರಿಯಾನಿ ನೆಕ್ಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಇದರಲ್ಲೂ ಕೂಡ ಮಟನ್ ಫ್ಲೇವರು ಕೊಟ್ಟಿದ್ದಾರೆ, ತುಂಬಾ ಸೂಪರ್ ಆಗಿದೆ. ಸೌದಿ ಒಳಗೆ ಮಾಡುವ ಒಂದು ಬಿರಿಯಾನಿ, ವುಡ್ ಫೈರ್ಡ್ ಬಿರಿಯಾನಿ ಅಂತಲೇ ಹೇಳ್ತೀನಿ. ಸೊ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ಮೇನ್ಲಿ ಅಪ್ಪು ಸರ್ ಲವರ್ಸ್ ಇರ್ತಾರಲ್ಲ, ಅಪ್ಪು ಸರ್ ಫ್ಯಾನ್ಸು, ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಬಿಕಾಸ್ ಇದು ಆಮೇಜ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೋಡ್ಕೊಂಡ್ರೆ ಗಂಧದಗುಡಿ ಅಂದರೆ ಫಾರೆಸ್ಟ್ರಿ ಅಂತ ಏರಿಯಾ ಥರ ಚೆನ್ನಾಗಿದೆ. ಅದರಲ್ಲಿ ನಮ್ಮ ಅಪ್ಪು ಸರ್ ಫೋಟೋ ಎಲ್ಲ ಇಟ್ಟು ತುಂಬಾ ಸೂಪರಾಗಿ ಮಾಡಿದ್ದಾರೆ. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ, ಮತ್ತು ಬೈ ಟು ಗೆಟ್ ಒನ್ ಬಿರಿಯಾನಿ ಕೂಡ ಮಿಸ್ ಮಾಡಿದೆ ಟ್ರೈ ಮಾಡಿ. 22nd, 23rd, 24th. ಸೊ ಖಂಡಿತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಪಕ್ಕದಲ್ಲಿ ಬೆಲೆ ಕರೆ ಪ್ರೆಸ್ ಮಾಡಿ, ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಓಕೆ, ನಾನು ಹಾಕಿ ಸರ್, ನಿಮ್ಗೆ ನೋಟಿಫಿಕೇಶನ್